ಹೇಳಿ ಸರ್. ನಾನು ಉಸ್ತುವಾರಿ ಯಾವ ಜಿಲ್ಲೆನಲ್ಲೂ ಇಲ್ಲ ಅನ್ನೋದನ್ನು ದೊಡ್ಡ ವಿಷಯವಾಗಿ ಮಾಡಿರೋದು ನಂದಷ್ಟಿಲ್ಲಿ ಸಮಂಜಸ ಅಲ್ಲ. ಪಕ್ಷ ಮೊದಲಿಂದಲೂ ತೀರ್ಮಾನ ತಗೊಂಡು ಮಂತ್ರಿಗಳು ಅವ್ರವ್ರ ಜಿಲ್ಲೆಯಲ್ಲಿ ಉಸ್ತುವಾರಿ ಬೇಡ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇರಬೇಕು ಅಂಥೇಳಿ ಹೇಳ್ತಾ ಬಂದಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನನ್ನ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡಬೇಕಾಗಿದೆ. ನಿಮಗೆ ಯಾವ ಜಿಲ್ಲೆಗೆ ಹೋಗ್ಲಿಕ್ಕೆ ಆಸೆ ಇದೆ ಅಥವಾ ಇಷ್ಟ ಇದೆ ಹೇಳಿ ಅಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ವಿಷಯ ವಸ್ತುಸ್ಥಿತಿ ಗೊತ್ತಿಲ್ಲದಲೇ ನಾನೋಗಿ ಯಾವುದೋ ಜಿಲ್ಲೆ ಜವಾಬ್ದಾರಿ ತಗೊಳೋಕ್ಕೆ ನಾನು ರಾಜಿ ಇಲ್ಲ. ಏನಾದರೂ ಅರ್ಥ ಆಗಿದ್ರೆ ಅಷ್ಟೇ ನಾನು ಮಾತಾಡೋದು, ಮೊದಲಿಂದ ಅದು ನನ್ನ ಅಭ್ಯಾಸ. ದಯಮಾಡಿ ನನಗೆ ಕ್ಷಮಿಸ್ಬಿಡಿ. ಬೇರೆ ಜಿಲ್ಲೆಗೆ ಹೋಗೋದು, ಕೆಲಸ ಮಾಡೋದು ನನಗೆ ಈ ಸ್ಥಿತಿನಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ, ಬಿಟ್ಟರೆ ಇದರಿಂದ ಇನ್ಯಾವುದೇ ರಾಜಕಾರಣ ಇಲ್ಲ ನಾನು ಸ್ಪಷ್ಟಪಡಿಸ್ತೀನಿ. ಮತ್ತು ನಾನೊಬ್ಬನಿಗಲ್ಲ, ನನಗಿಂತ ಸೀನಿಯರ್ ಆದ ಈಶ್ವರಪ್ಪನವರಿಂದ ಹಿಡಿದು ಎಲ್ಲರಿಗೂ ಈ ತೀರ್ಮಾನ ತೊಗೊಂಡಿದ್ದಾರೆ. ಅವರು ಶಿವಮೊಗ್ಗದಲ್ಲಿದ್ದರು, ಅಶೋಕ್ ಬೆಂಗಳೂರಲ್ಲಿ ಬೇಕು ಅಂದಿದ್ದರು. ನಾನು ಹೋಗಬಾರ್ದು ಅಂತ ಹೇಳಿಲ್ಲ, ಸುಮ್ಮನೆ ಅಂಕಿ ಅಂಶ ರಿವ್ಯೂ ಮಾಡೋದು ನನಗೆ ಯಾವತ್ತೂ ಸಮಾಧಾನ ಕೊಡೋದಿಲ್ಲ. ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಅರಿವಿದ್ದು ಅಲ್ಲಿ ವಾಸ್ತವವಾಗಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಮಿನಿಸ್ಟ್ರಾಗಿ ಕೂತ್ಕೊಂಡು ನಾನು ರಿವ್ಯೂ ಮಾಡೋ ಅಗತ್ಯ ಇದೆ ಅಂತ ನನಗೆ ಅನಿಸಿಲ್ಲದ್ರಿಂದ ಬೇಕಾಗಿಲ್ಲ ಅದು ನನಗೆ ಅಂತೇಳಿ ನಾನು ಸ್ಪಷ್ಟಪಡಿಸಿದ್ದೀನಿ. ಅದನ್ನೆಲ್ಲ ಸ್ಟೇಟ್ ಲೆವೆಲ್ ಸೆಕ್ರೆಟ್ರೀಸ್ನೂ ಹಾಕಿರ್ತೀವಿ, ಒಂದೊಂದು ಡಿಸ್ಟ್ರಿಕ್ಟೆಲ್ಲ ರಿವ್ಯೂ ಮಾಡಿ ಕೂತ್ಕೊಂಡು ಅದೇ ಫಿಗರ್ಸ್ನ ನೋಡ್ತಾ ಹೋಗೋದು ಆಸಕ್ತಿ ಇಲ್ಲದ್ರಿಂದ ನಾನು ನನಗಾಗೋದಿಲ್ಲ. ತುಮಕೂರು ಜಿಲ್ಲೆ ಇದರ ಆಳ ಗೊತ್ತಿದೆ ನನಗೆ, ಇಲ್ಲಿ ಏನೇನು ಆಗ್ತಿದೆ ಆಗಬೇಕು ಅನ್ನೋ ಅರಿವಿರೋದ್ರಿಂದ ಇಲ್ಲಿದ್ದಿದ್ರೆ ನಾನು ಸಮರ್ಪಕವಾಗಿ ಕೆಲಸ ಮಾಡ್ಬೋದಾಗಿತ್ತು. ಕೆಲಸ ಮಾಡಿದವರು ಏನೋ ನಿರೀಕ್ಷೆ ಮಾಡ್ತಿದ್ರು, ಒಂದು ಒಳ್ಳೆಯ ಹೆಸರು ನಿರೀಕ್ಷೆ ಮಾಡ್ತೀವಿ. ಬೇರೆ ಜಿಲ್ಲೆಗೆ ಹೋಗಿ ಅದನ್ನು ಕೆಟಸು ತೊಗೊಂಬರೋದು ನನಗಿಷ್ಟಿಲ್ಲ, ಹಾಗಾಗಿ ನಾನು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಬಿಟ್ಟರೆ ಇದರಲ್ಲಿ ಯಾವ ಪಿತೂರಿ ಆಗಲಿ ಮತ್ತೊಂದಾಗಲಿ ಮೊದಲೊಂದಾಗಲಿಲ್ಲ. ಚೀಫ್ ಮಿನಿಸ್ಟ್ರಿಗೂ ನನಗೂ ಭಾಳ ವಿಶ್ವಾಸ ಇದೆ. ಪಾಪ ಮೂರ್ನಾಲ್ಕು ಸರಿ ಫೋನ್ ಮಾಡಿ ಅವ್ರು ನನಗೆ ಒಪ್ಸಕ್ಕೆ ಟ್ರೈ ಮಾಡಿರು, ನಾನು ಬ್ಲ್ಯಾಂಟ್ ಆಗಿದ್ದೆ. ಅಶೋಕ್ ಅವರು ಹಾಗೆ ಹೇಳಿದರು ಅಂತ ಅವ್ರು ಸ್ಪಷ್ಟಪಡಿಸಿದ್ರು. ನಾವು ಗೊತ್ತಿಲ್ಲದ ಕಡೆ ಹೋಗಿ ನಾವು ಅಲ್ಲಿ ಕೂತ್ಕೊಂಡು ಆ ಸಂಸ್ಥೆ ಅಥವಾ ಆ ಜಿಲ್ಲೆ ಯಜಮಾನಿಕೆ ಮಾಡೋಕ್ಕೆ ನಾವು ರಾಜಿ ಇಲ್ಲದ್ರಿಂದ ನಾನು ಬೇರೆ ಜಿಲ್ಲೆ ಒಪ್ಪಿಲ್ಲ. ಬಿಟ್ಟರೆ ಇದರಲ್ಲಿ ಏನೂ ಆಗಬಾರದಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ. ನಮಗೆಲ್ಲ ಒಂದು ಕಡೆ ನಮ್ಮ ನಮ್ಮ ಜಿಲ್ಲೆಗೆ ಕೆಲಸ ಮಾಡಬೇಕು, ನಮಗೆ ಶಕ್ತಿ ಮೀರಿ ನಮ್ಮ ಕೈಲಿರೋದನ್ನು ಆ ಜಿಲ್ಲೆ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಮಾಡ್ತಿದ್ವಿ. ಬಿಟ್ಟರೆ ಸುಮ್ಮನೆ ಹೋಗಿ IAS ಆಫೀಸ್. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.